ಸೀಸನ್ ಮೂರು ಇಲ್ಲಿ ಮಜಾ ಫುಲ್ ಜೋರು ಇರ್ತದೆ. ಎಪಿಸೋಡ್ ಪಡ 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 ಅಂತ ಶುರು ಮಾಡೋಣ. ನಮ್ಮ ಹುಡುಗರು ಪರ್ಫಾರ್ಮ್ ಮಾಡೋದಕ್ಕೆ ಫುಲ್ ರೆಡಿಯಾಗಿ ಕೂತ್ಬಿಟ್ಟಿದ್ರ, ನೀವು ನಗೋದಕ್ಕೆ ರೆಡಿಯಾಗಿ ಟಿವಿ ಮುಂದೆ ಕೂತ್ಬಿಟ್ಟಿದ್ರ, ಇನ್ಯಾಕೆ ತಡ? ಈ ಮಜವಾದ ಜರ್ನಿಯಲ್ಲಿ ಸದಾ ಕಾಲ ನಮ್ಮ ಜೊತೆಗೆ ನಗ್ನಗ್ತಾ ಇದ್ಕೊಂಡು ನಮ್ಮನ್ನ ಎನ್ಕರೇಜ್ ಮಾಡುವಂತ ನಮ್ಮ ಪ್ರೀತಿಯ ಜೊತೆ ಸಮಲ್ಕ ಮಾಡೋಣ. ಗುರುಜಿ, ಗುರುಜಿ ವೆಲ್ಕಮ್. ಧನ್ಯವಾದಗಳು. ರಜಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾಡ್ತಿದ್ರ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಅಂಡ್ ಸ್ಕಿಟ್ಗಳು ತುಂಬಾ ಚೆನ್ನಾಗಿ ಬರ್ತಿದೆ. ಆಲ್ ದಿ ಬೆಸ್ಟ್. ಪ್ರೀತಿಗೆ ಭಾಷೆ ಮುಖ್ಯ ಅಲ್ಲ, ಭಾವ ಮುಖ್ಯ. ನಾನೇನು ಮುಖ್ಯನೇ ಅನ್ನಿ, ಏನಲ್ಲ ಸ್ಟೋರಿ ಇದೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಲವ್ ಸ್ಟೋರಿ ಅಂತ ಅಂದ್ರೆ, ಇಲ್ಲಿ ಯಾರು ಯಾರನ್ನ ಲವ್ ಮಾಡಿದ್ರು ಎಲ್ಲ ನಾನೇ ಹೇಳ್ಬೇಕಾ? ಮತ್ತೆ ನಾವು ಸ್ಕಿಟ್ ಯಾಕೆ ಮಾಡ್ಸೋದು? ಸುಮ್ಮನೆ ಸ್ಕಿಟ್ ನೋಡಿ ಅಲ್ಲ. ನನ್ನ ಹೆಸರು ಚಂದಪ್ಪ. ನನ್ನ ಹೆಸರು ಲಿಂಗಪ್ಪ. ನನ್ನ ಹೆಸರು ಸುಂದರಪ್ಪ. ಕುಡಿಬೇಕು ಕುಡಿಬೇಕು ಹೆಂಗ್ ಓಪನ್ ಮಾಡಿದ್ರೆ ಸತ್ತ ಸೌಂಡ್ ಬರುತ್ತಲ್ವಾ ಸಮೇ, ಅದನ್ ಕಂಡ್ರೆ ನನಗ್ ಭಾರಿ ಇಷ್ಟ.
ಮೋಡ ಹಂಗೆ ತಣ್ಣಗೆ ಮುಖ ಯಾಕೋ ಅವಳು ತೆಲುಗಲ್ಲಿ ಬೈತಾ ಇದ್ದಂಗದೆ ಮೆಗಾಸ್ಟಾರ್ ಮಾ ಬಾಸ್. ಹಲೋ, ನಮ್ಗೊಬ್ರು ಬಾಸ್ ಇದ್ದಾರೆ. ಅವಳು ಏನ್ ಹೇಳಿದ್ ಗೊತ್ತಾಯ್ತಾ? ಏನು ಉಂಡು ವಸ್ತಾನು ಕನ್ನಡ ಮಾತಾಡ್ತೀಯ ಆಚಿ ಕಳ್ಳಿ ಕರ್ನಾಟಕದವಳೆ ಕಣೋ. ಅಣ್ಣನ ಹೊಡಿಯಕ್ಕೆ ಒಬ್ಬ ದೊಣ್ಣೆ ತಗೊಂಬಂದಿದ್ದ.
ನಿನ್ನ ಕನ್ನಡ ಕೇಳ ಕಿವಿ ತುಂಬೋಯ್ತು ಕಣ. ಅದು ಮುಖ ಏನಕ್ಕೆ ತೋರಿಸ್ಬೇಕು? ಆದ್ರೆ ಅವರಿಬ್ರಿದ್ರಲ್ಲ ಅದಕ್ಕೆ ಹೇಳಿರ್ಲಿಲ್ಲ. ಅವ್ರಿಗೆ ಹೇಳ್ಬೇಡಿ, ಐ ಲವ್ ಯು. ಮದ್ವೆ ಯಾವಾಗ ಆಗೋಣ? ಏನ್ ತಗೊಳ್ಳಿ? ಪ್ಯಾಂಟು, ಶರ್ಟು, ಬಟ್ಟೆ. ಹಾಯ್, ಲೀಲಾ, ನಾನು ನಿಮ್ಮನ್ನ
ಇದೇ ಮೊದಲನೇದು. ನಾನು ನಿಮ್ಮ ಫಸ್ಟ್ ಲವರ್ ಅಲ್ವಾ, ನನಗೇನು ಗಿಫ್ಟ್ ಕೊಡ್ತೀರಾ? ಏನು ಬೇಕು? ನೀವು ನನ್ನವರು ಅಂದಮೇಲೆ ಆ ದುಡ್ಡು ನಂದೇ ಅಲ್ವಾ? ದುಡ್ಡ ನೀನಾ? ಲಿಂಗೋತ ಕರ್ರೆ ಸಾಕು. ಹಾಗಾದ್ರೆ ನಡಿ, ಈಗ್ಲೇ ಮದ್ವೆ ಆಗ್ಬಿಡ. ಕರಿಯೋ, ಯು ಆರ್ ಆಲ್ ಅಂಡರ್ ಅರೆಸ್ಟ್. ರೋಡಲ್ಲಿ ಸಿಕ್ಕಿ ಸುಮ್ಮನೆ ದುಡ್ಡು ತಗೋಬೇಕಾಗಿತ್ತಾ? ಬೇಡ. ಅರೆಸ್ಟ್ ಆಗ್ಬೇಕಾಗಿತ್ತಾ? ಬೇಡ. ಅಲ್ಲ, ಸುಮ್ಮನೆ ಬುದ್ಧಿ ಇಲ್ಲ ಕಣೋ. ನಮ್ಮ ಜೊತೆಗೆ ಬಣ, ನಿಮ್ಮ ಸ್ಕಿಟ್ ಹೇಗಿತ್ತು ಅಂತ ರಚ್ಚಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಮ ಓಪನಿಂಗ್ ಒಂದು ಸಸ್ಪೆನ್ಸ್ ಇತ್ತಲ್ಲ, ನಿಮ್ಮ ಎಂಟ್ರಿ ಚೆನ್ನಾಗಿತ್ತು, ತುಂಬ ಕಿಲ್ಲರ್ ಆಗಿತ್ತು, ರೌಡಿಗಳು ಅನ್ನೋ ಫೀಲ್ ಬಂತು. ಅದಾದಮೇಲೆ ನನಗೆ ನಿಂಗರಾಜ್ ಅವ್ರು ಹೇಳಿದಂಥ ಡೈಲಾಗ್ ನನಗೆ ಬೇಗ ತೆಗಿಯೋ, ನಂಗೆ ಅದು ಬೇಕು ಅಂದಾಗ ನಿಜವಾಗ್ಲಿ ಅದು ಒಂದು ಸ್ಕಲ್ ಇರುತ್ತೆ, ಐ ಮೀನ್ ತಲೆ, ಅದರಲ್ಲಿಂದ ಬ್ಲಡ್ ಬರ್ತಿರುತ್ತೆ ಅಂತೆಲ್ಲ ನಾನು ಅಂದ್ಕೊಂಡೆ. ನೋಡಿದ್ರೆ ಅದಾದಮೇಲೆ ಉಪ್ಪಿನಕಾಯಿ, ನಿಜವಾಗ್ಲೂ ನಮಗೆಲ್ಲ 100% ನಮ್ಗೆ ಹಂಗೆ ಅನಿಸಿದ್ದು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ ನೀವು ಮೂರು ಜನ, ವೆರಿ ಗುಡ್. ಅದಾದ್ಮೇಲೆ ನಮ್ಮ ಗುಂಟೂರ್ ಪಿಲ್ಲ ಬಂದರು, ಅವ್ರು ಮಾತಾಡ್ದಂಥ ಆ ತೆಲುಗು ಭಾಷೆ, ದಟ್ ವಾಸ್ ವೆರಿ ಗುಡ್. ಬಟ್ ಲಾಸ್ಟಲ್ಲಿ ಬ್ಯೂಟಿಫುಲ್ ಟ್ವಿಸ್ಟ್, ತುಂಬಾ ಚೆನ್ನಾಗಿತ್ತು ಕಂಡ್ರು, ಚೆನ್ನಾಗಿ ಮಾಡಿದ್ರಿ ಕೂಡ, ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು. Thank you, thank you so much, Rachi. Guruji. Guntur police. Chanagittu. Best part was the entry. Entry thumma chanagittu. Moor nagu. Actually, Ningra chanagittu, thumma chanagittu. Amel next to vichitravagiddu tilakku. And next to bandu nagu. Adu nagu na ato koli kugoda gothagile. So, adu inna ma nagu ma. ಕೋಳಿ ಕೂಗ ಕೇಳ್ತಾ ಇತ್ತು, ಚೆನ್ನಾಗಿತ್ತು ಎಂಟ್ರಿ, ಚೆನ್ನಾಗಿತ್ತು. ಆಮೇಲೆ ಆ ಉಪ್ಪಿನಕಾಯಿನೂ ಚೆನ್ನಾಗಿತ್ತು. ನಾವು ಆಕ್ಚುಲಿ ಓಕೆ ಏನ ಕಿಲ್ಲರ್ ಸೀರಿಯಲ್ ಕಿಲ್ಲರ್ಸ ಅಂತ ಒಂದು ಬಿಲ್ಡಪ್ ಕೊಟ್ಟು ಫೈನಲ್ ಉಪ್ಪಿನಕಾಯಿ ಅಂತ ಬ್ಲಡ್ ಎಲ್ಲ ಉಪ್ಪಿನಕಾಯಿ ಅಂತ ಮಾಡಿದ್ರು. ಅದು ಐ ತಿಂಕ್ ಸ್ವಲ್ಪ ಜರ್ಕ್ ನಿಜ ಕೊಡ್ತಾ ಚೆನ್ನಾಗಿತ್ತು ಓಪನಿಂಗು. ಸೊ ಅದೇ ಎಕ್ಸ್ಪೆಕ್ಟೇಷನ್ ನಮ್ದು ಸ್ವಲ್ಪ ಜಾಸ್ತಿ ಇದೆ. ಚೆನ್ನಾಗಿತ್ತು, ಅಫ್ಕೋರ್ಸ್ ದಿಸ್ ವಾಸ್ ಗುಡ್. ಕೇಬಿಡ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನೆಕ್ಸ್ಟ್ ಸ್ಕಿಟ್ ಅಲ್ಲಿ ಸಕ್ಕದಾಗ ಮಾಡಿ ಬ್ಯಾಂಗ್ ಆಗ್ಬೇಕು ಸ್ಕಿಟ್. ಓಕೆನಾ? ಆಲ್ ದಿ ವೆರಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಬಣ್ಣ ಹೊಡಿಯೋಕ್ ಬಂದವರು ಸಣ್ಣಗಿರೋ ಹುಡುಗಿ ನೋಡಿ ಬಾಯ್ ಬಾಯ್ ಬಿಟ್ಟು ನಿಂತ್ಕೊಂಡ್ರೆ ಹೇಗಿರುತ್ತೆ? ಅಷ್ಟೇ ನಮ್ಮ ರವಿ ಮಾಮ ಹೇಳ್ಯಾರ, ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು ಅಂತ. ಈ ಲೈಫಲ್ಲಿ ಎಲ್ಲದಕ್ಕೂ ಒಂದೊಂದು ಬಣ್ಣ ಇರುತ್ತೆ. ಈ ಪ್ರೀತಿಗೆ ಯಾವ ಬಣ್ಣ?
ಈ ಕಲರ್ಫುಲ್ ಲವ್ ಸ್ಟೋರಿ ನೋಡಿದ್ರೆ ಗೊತ್ತಾಗಬಹುದೇನಪ್ಪ. ಸರಿ ಬಿಡು ಬಾ, ಕೆಲಸ ಮಾಡು. ಸರಿ ನಡಿ. ಬೇಗ ಬೇಗ ಕೆಲಸ ಶುರು ಮಾಡಿ, ನಾನಿಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತೀನಿ.
ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮದುವೆಗೆ ಹೋಗ್ತಾ ಇದ್ದೀನಿ. ಒಂದು ಗಂಟ್ಲಿ ತಿರುಗ್ಬಿಡ್ತೀನಿ, ಸುಮ್ಮನೆ ನಿಂತ್ಕೊಳ್ಳೋ. ನಮ್ಮಲ್ಲಿ ಕೆಸರಲ್ಲಿ ಕೇಸರಿ ಕಲರ್ ಉಂಟು.
ಅದು ಅದು ನೀವಾ? ಅಲ್ಲ ಅವರು.
ಇದು ನಿಮ್ಮನೆ ವಾಲ್ ಅಲ್ವಾ? ಎಷ್ಟು ಪ್ರೀತಿ ನಿಮ್ಗೆ ಸಿಂಹ. ಇನ್ನು ಸ್ಟಡಿ ಆಗಿದ್ದೀರಾ? ಇಲ್ಲ, ಇನ್ನೊಂದ್ಚೂರು ಕಮ್ಮಿ ಆಗಿಲ್ಲ. ತೀರ್ಥ ಕಡಿಮೆ ಬಿಟ್ಕೊಳ್ಳಿ, ನಮ್ಗೆ ಅದಿದ್ರೇನೆ ಕೆಲಸ ಆಗೋದಿಲ್ಲ. ನೋಡಿದ್ದೀನಿ ನೀವ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಿ ಅಂತ. ನಿಮ್ಮ ಕೆಲಸ ನಮ್ಮ ಜಡ್ಜಸ್ಗೆ ಎಷ್ಟ್ ಇಷ್ಟ ಆಯ್ತು ಕೇಳೋಣ ನೋಡೋಣ. ನಿಮ್ ಡೀಲ್ ಏನ ಕೊಡ್ತಾರ ಅಂತ ಮನೆಗೆ ಪೇಂಟ್ ಮಾಡೋದಕ್ಕೆ ಕೇಳಿ ಗುರುಜಿ. ಶಿವದು ಪೇಂಟಿಂಗ್ ಇಷ್ಟ ಆಯ್ತು, ಸ್ವಲ್ಪ ನೀಟಾಗಿ ಮಾಡ್ತಾ ಇದ್ದ ಪೇಂಟರ್ ತರಾನೆ. ರಜನಿಕಾಂತ್ ಒದ್ದಾಡ್ತಾ ಇದ್ದ ಎರಡು ಕೆರೆ ಹಾಕೊಂಡು ಸ್ಕಿಟ್. ಐ ಥಿಂಕ್ ನಾಟ್ ವಾವ್ ಅಂತ, ಬಟ್ ಓಕೆ ಅಷ್ಟೇ. ಐ ಕ್ಯಾನ್ ರೇಟ್ ಇಟ್ ಟು ಗುಡ್, ಯಾಕಂದ್ರೆ ಕಾಮಿಡಿ ಕಂಪ್ಯಾರಿಟಿವ್ ಕಮ್ಮಿ ಇತ್ತು. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್, ಯಾಕಂದ್ರೆ ಮೇಲೆ ಹತ್ತಾ ಇದ್ದೀವಿ. ಐ ಥಿಂಕ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್ ಫ್ರಮ್ ಯು ಗೈಸ್. ಓಕೆ, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ಐ ಥಿಂಕ್ ಈ ಸ್ಕಿಟ್ ನ ಹೈಲೈಟ್ ಇವತ್ತು ಏನು ಅಂದ್ರೆ ಇಟ್ಸ್ ರಜನಿಕಾಂತ್ ಪರ್ಫಾರ್ಮೆನ್ಸ್. ಖಂಡಿತ, ಯಾವಾಗ ಅಂದ್ರೆ ಅವರು ಓನರ್ ಮಗಳು ಬಂದ್ಬಿಟ್ಟು ಪೇಂಟ್ ಯಾರು ಮಾಡಿದ್ರು, ಆಮೇಲೆ ರಜನಿಕಾಂತ್ ಇಲ್ಲ ನಾನೇ ಮಾಡಿದ್ದು ಅಂತ ಹೇಳಿದಾಗ, ಅದ್ರಲ್ಲಿ ನಡೆಯತ್ತೆ ಒಂದು ಕ್ಯೂಟ್, ನಿಮ್ಮಿಬ್ಬರ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಡ್ಯೂಯೇಟ್ ನಡೆಯತ್ತಲ್ಲ, ದಟ್ ವಾಸ್ ವೆರಿ ಗುಡ್. ಆ್ಯಂಡ್ ರಜನಿಕಾಂತ್ದು ಐ ಮೀನ್ ಲೈಕ್ ಅವರ ಒಂದು ಈ ಪರ್ಫಾರ್ಮೆನ್ಸ್ ನಾವು ನೋಡಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರಿ. ಪರ್ಫಾರ್ಮೆನ್ಸ್ ವೈಸ್ ಪ್ರತಿಯೊಬ್ಬರದ್ದು ತುಂಬ ಚೆನ್ನಾಗಿ ಮಾಡಿದ್ರಿ. ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ರಚಿ, ಆ್ಯಂಡ್ ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಈ ಅದ್ಭುತವಾದ ಸ್ಕಿಟ್ಗಳ ಜೊತೆಗೆ ಇವತ್ತಿನ ಎಪಿಸೋಡ್ಗೆ ಟಾಟಾ ಬೈ ಬೈ ಅಂತ ಹೇಳ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಮೊಗದಷ್ಟು ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಏನ್ ಮಾಡ್ಬೇಕು, ನಾಳೆ ರಾತ್ರಿ 8 ಗಂಟೆವರೆಗೂ ನೀವು ಕಾಯ್ಬೇಕು. ನಾಳೆ ಸಿಗೋಣ, ಅಲ್ಲಿವರೆಗೂ ನೀವೆಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ನಾವು ಗೆಸ್ಟ್ ಮಾಡ್ತಾರೆ. ಓಕೆನಾ? ಟಾಟಾ ಬೈ, ಟೇಕ್ ಕೇರ್, ಶುಭರಾತ್ರಿ.